ಭೂತಾನ್ ದೇಶದಿಂದ ಹಸಿರಕ್ಕೆ ಬಂದು ಹಸಿರು ಆಡಕ್ಕೆ ಈ ದೇಶಕ್ಕೆ ಬಂದು ಅದು ಸುಲ್ತ ಆಗೋದಕ್ಕೆ ಸಾಧ್ಯನಾ? ಹಾಗಾದ್ರೆ ಭೂತಾನ್ ದೇಶದಿಂದ ಇಂಡಿಯಾಕ್ಕೆ ಬರೋದಕ್ಕೆ ಈ ಭಾರತ ದೇಶಕ್ಕೆ ಬರೋದಕ್ಕೆ ಎಷ್ಟು ದಿವಸಗಳು ಕನಿಷ್ಠ ಎಷ್ಟು ದಿವಸ ಬೇಕು ಅಂತ ಪರಿಣಿತ ಕೇಳಿದ್ರೆ ಕನಿಷ್ಠ 12 ರಿಂದ 14 ದಿನಗಳು ಬೇಕು ಅಂತ. ಬಂದ ಮೇಲೆ ಸುಲ್ತ ಆಗುತ್ತೆ, ಬಂದ ಮೇಲೆ ಅದು ಸಾಧ್ಯನಾ? ವಾಸ್ತವತೆಗೆ ಹತ್ರ ಇದೆಯಾ? ಅದಿಲ್ಲ. ಆದ್ರೂ 10 ರಿಂದ 12 ದಿವಸ ಆಯ್ತಂದ್ರೆ ಅಡಿಕೆ ಏನಾಗಬಹುದು ಅಂದ್ರೆ ಪಾತ್ರ ಬರ್ತದೆ. ಆದ್ರೆ ಈ ಆದೇಶದ ಹೆಸರಿನಲ್ಲಿ ಡ್ರೈ ಅಡಿಕೆ ಬರುತ್ತೆ, ಇದ್ರ 100 ಪಟ್ಟು ಬರುತ್ತೆ ಅಂತಕ್ಕಂಥದ್ದು ಇವತ್ತು ವ್ಯಾಪಾರಿ ವಲಯದಲ್ಲಿ ಇರುವಂತ ಆತಂಕ. ಅಡಿಕೆ ಖರೀದಿ ಮಾಡ್ಬೇಕಾದಂತ ವ್ಯಾಪಾರಿ ವಲಯ ಇದೆ, ಅದು ಅಲ್ಲಿಂದ ನಮ್ಗೆ ಅಡಿಕೆ ಚೀಪಾ ಸಿಕ್ಬಿಡುತ್ತೆ, ಇನ್ನೇನು ಅದನ್ನ ಖರೀದಿ ಮಾಡಿದ್ರೆ ಆಯ್ತು, ಅವಕಾಶದ ಲಾಭವನ್ನು ಪಡ್ಕೊಳ್ಳೋಣ ಅನ್ನೋದು ಇವತ್ತು ಗುಟ್ಕಾ ಕಂಪ್ನಿ ಅಂತಿರ್ಬೋದು, ಬೇರೆ ವ್ಯಾಪಾರಸ್ಥರು ಸಹಿತ ಅದು ನೋಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅಡಿಕೆ ರೇಟ್ ಕಡಿಮೆ ಆಗಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಈ ಭೂತಾನ್ ಅಡಿಕೆ ಏನು ತರಿಸೋದಕ್ಕೆ ಹೊರಟಿದ್ದಾರೆ, ಈ ಆದೇಶವನ್ನು ರದ್ದುಪಡಿಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಪಾದಯಾತ್ರೆಯ ಒತ್ತಾಯ. ಈ ಪಾದಯಾತ್ರೆ ಮಾಡುವಂಥ ಒತ್ತಾಯ ಏನಿದೆ ಅದರ ಪ್ರಮುಖ ವಿಚಾರನೇ ಭೂತಾನಿಂದ ಬರುವಂತ ಅಡಿಕೆನ ತಾವು ಆದೇಶ ಏನು ಮಾಡಿದ್ರೆ ಆದೇಶವನ್ನು ರದ್ದುಪಡಿಸಿ ಅನ್ನೋ ಬೇಡಿಕೆ ಇಟ್ಕೊಂಡು ಪಾದಯಾತ್ರೆಯನ್ನ ಇಟ್ಟಿದ್ದೀವಿ. ಆಮೇಲೆ ನಿಮಗೆಲ್ಲ ಗೊತ್ತೇ ಇದೆ, ಈಗಾಗಲೇ ನಮ್ಮ ನಿಟ್ಟೂರು ಭಾಗದಲ್ಲಿ, ಹೊಸನಗರ ತಾಲೂಕಿನ ನಿಟ್ಟೂರು ಭಾಗದಲ್ಲಿ, ಸಾಗರ ತಾಲೂಕಿನ ಕಡೂರು ಹುಬ್ಳಿಲಿ, ತೀರ್ಥಹಳ್ಳಿ ತಾಲೂಕಿನ ನಗರ ಹುಬ್ಳಿ ವ್ಯಾಪ್ತಿಲಿ ಈಗಾಗಲೇ ಎಲೆ ಚುಕ್ಕೆ ರೋಗ ಬಂದಿರತಕ್ಕಂಥದ್ದು ತಾವೆಲ್ಲ ನೋಡಿದ್ದೀವಿ. ಈಗಾಗಲೇ ನಾನು ಹಸುಮಕ್ಕಿ ಸೇತುವೆಯ ಆ ಪ್ರತಿಭಟನೆ ದಿವಸ ಅಲ್ಲಿಯ ಮುಖಂಡರುಗಳು ನನ್ನನ್ನ ಅಡಿಕೆ ತೋಟ ನೋಡೋದಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ನೋಡಿದಾಗ ಹಿಂದಿನ ವರ್ಷ 32 ಕ್ವಿಂಟಲ್ ಅಡಿಕೆ ಆದಂತ SSO ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ರವೀಂದ್ರ ಅವ್ರ ತೋಟಕ್ಕೆ ಹೋದೆ ಫಸ್ಟ್ ಮುಖಂಡರು. ಅಲ್ಲಿ ನೋಡಿದಾಗ ಈ ಸಲ ಅವರಿಗೆ 1 ಕೆಜಿನೂ ಅಡಿಕೆ ಆಗದಿರುವಂತ ಪರಿಸ್ಥಿತಿ. ಆ ರೀತಿ 16 ತೋಟಕ್ಕೆ ವಿಸಿಟ್ ಮಾಡಿದಾಗ ಯಾರು ತೋಟದಲ್ಲೂ ಸಹಿತ ಅಡಿಕೆನೇ ಇಲ್ಲದೆ ಇರತಕ್ಕಂಥದ್ದು ಪ್ರಾರಂಭದಲ್ಲಿ ಆ ಊರಿಗೆ ಬಂದಿದೆಯಲ್ಲ ಅಂತ ಹೇಳಿ ಉಳಿದವರೆಲ್ಲ ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ರು. ಇವತ್ತು ಹೆಚ್ಚು ಕಡಿಮೆ 40 ರಿಂದ 50 ಕಿಲೋಮೀಟರ್ ವ್ಯಾಪ್ತಿಯನ್ನ ಆವರಿಸ್ಕೊಳ್ತಾ ಇದೆ. ಜೊತೆಗೆ ಸಾಗರದ ಹಸುಮಕ್ಕಿ ಹೊಳೆ ದಾಟಿ ಇವತ್ತು ಮುಂದೇರುವವರೆಗೂ ಸಹಿತ ಆ ರೋಗ ಬಂದಿದೆ. ಅಂದ್ರೆ ಎಲ್ಲಾ ಕಡೆಗೂ ಸಹಿತ ಆವರಿಸ್ಕೊಳ್ತಕ್ಕಂಥದ್ದು ಏನಿದೆ, ಈಗಾಗಲೇ ರೈತರು ಈಗಾಗಲೇ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ. ಈಗೇನು ಎಲೆ ಚುಕ್ಕೆ ರೋಗ ಬಂದಂತವರು ರೈತರು ಯಾಕಂದ್ರೆ ಸಾಲ ಕಟ್ಟೋದಕ್ಕೆ ಸಾಧ್ಯ ಆಗ್ತಿಲ್ಲ, ಸಂಸಾರ ನಡೆಸಕ್ ಸಾಧ್ಯ ಇಲ್ಲ. ಹೊಳೆ ರೋಗ ಬಂದ್ರೆ ಒಂದೇ ವರ್ಷ ಅದು ಮುಂದಿನ ವರ್ಷ ಮತ್ತೇನೋ ಬೆಳೆ ಬರುತ್ತೆ ಅಂತ ಹೇಳಿ ಆಶಾ ಭಾವನೆ. ಆದ್ರೆ ಈಗ ಹಾಗಲ್ಲ, ಅಡಿಕೆ ಮರನೇ ಹೋಗುವಂತ ಪರಿಸ್ಥಿತಿ. ಹಾಗಾದ್ರೆ ಸಂಶೋಧನೆ ಮಾಡಿ ಕೊಟ್ರು, ಸುಮ್ಮನೆ ಔಷಧಿ ಸ್ಪ್ರೇ ಮಾಡಕ್ ಕೊಟ್ರು ಅಂತಕ್ಕಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ ಅಂತದ್ದಿದೆ. ಸಂಶೋಧನೆ ಮಾಡಿ ಕೊಡೋದಾಗಿದ್ರೆ ಅವರು ಬುಡ ಆಗಿಬೇಕಿತ್ತು, ಬೇರುಗಳನ್ನ ನೋಡ್ಬೇಕಿತ್ತು, ಅವನೇನು ನೋಡಿಲ್ಲ. ಆದ್ರೆ ನಾನೊಬ್ಬ ರೈತನಾಗಿ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಬೇರುಗಳೇ ಇಲ್ಲ, ಅದು ಸತ್ತೋಗಿದ್ದಾವೆ. ಅಡಿಕೆ ಮರದ ಬೇರೆ ಸತ್ತೋಗಿದ್ದಾವೆ, ನೀವು ಹೋಗಿ ನೋಡಿರಬಹುದು. ಅಡಿಕೆ ಮರದ ಬೇರುಗಳು 90% ಸತ್ತೋಗಿದೆ. ಆಮೇಲೆ ಹೊಸದಾಗಿ ಗಿಡ ನೆಟ್ಟಿದ್ದಾರೆ, ಹೋಗ್ಬಿಟ್ಟಿದ್ದೀರ ತೋಟ ಅಂತ ಹೇಳಿ ಹೊಸದಾಗಿ ಗಿಡ ನೆಟ್ಟಿದ್ದಾರೆ. ಆ ಗಿಡಗಳು ಸಹಿತ ರೋಗ ಬಂದಿದೆ, ಎಲೆ ಚಿಕ್ಕೆ ರೋಗ ಬಂದು ಅವು ಸಹಿತ ಸಂಪೂರ್ಣ ಬೆಳವಣಿಗೆ ಕುಂಠಿತ ಆಗಿದೆ. ಅದನ್ನ ಬೇಕಿದ್ರೆ ಏನು ಬೇರುಗಳು ಬಂದಿರಬೇಕಿತ್ತಲ್ಲ, ಅಥವಾ ಜೀವಂತ ಇರಬೇಕಿತ್ತಲ್ಲ. ಬೇರುಗಳು ಜೀವಂತ ಇಲ್ಲ, ದೊಡ್ಡ ಬೇರು ಮಾತ್ರ ಜೀವಂತ ಇದೆ, ಬಿಟ್ರೆ ಉಳಿದೆಲ್ಲ ಸಣ್ಣ ಬೇರುಗಳೇನಿದಾವೆ ಅವೆಲ್ಲವೂ ಸತ್ತೋಗಿದಾವೆ. ಹಾಗಾದ್ರೆ ಇವರು ಔಷಧಿ ಕಂಡಿಡಿದ್ದೀವಿ. ನಮ್ಮ ಯೂನಿವರ್ಸಿಟಿಯ ಸೈಂಟಿಸ್ಟ್ಗಳು ಔಷಧಿನ ಕಂಡಿಡಿದ್ ಕೊಟ್ಟಿದ್ದಲ್ಲ, ಸುಮ್ಮನೆ ಒಂದು ನೋಡಿದ್ರು ಹಿಂಗೆ ಬರೆದ್ರು ಕೊಟ್ಟರು. ಅಷ್ಟು ಬಿಟ್ರೆ ಅನನಸಿಗೆ ಕಲ್ಲಂಗಡಿಗೆ ಹೊಡೆಯ ಅಂತ ಔಷಧಿ ಅದು ಅದೇನೋ 600 ರೂಪಾಯಿ 700 ರೂಪಾಯಿ ಸಿಗಂತ ಔಷಧಿನ ಈಗ MRP ರೇಟ್ ಎಷ್ಟು 2000 ರೂಪಾಯಿ ಹಾಕಿ ಸಪ್ಲೈ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಸಬ್ಸಿಡಿ ಇದನ್ನೇನೋ ಫ್ರೀ ಕೊಡೋದು ಏನೋ ಮಾಡಿದ್ದಾರೆ ಈಗ ಅಲ್ವಾ. ಅದ್ರ ಹೆಸರಿನಲ್ಲಿ MRP ರೇಟ್ ಜಾಸ್ತಿ ಆದ್ದೇವಿನ ಅವನಿಗೆ ಹೊಡೆಯ ಚಾರ್ಜ್ 1000 ರೂಪಾಯಿ ಖರ್ಚು ಬರ್ತಾ ಇದೆ, ಕನಿಷ್ಠ 1000 ರೂಪಾಯಿ ಒಂದು ಬಾನಿಗೆ ಖರ್ಚು ಬರ್ತಾ ಇದೆ. ಅದನ್ನ ಕೊಡೋರು ಯಾರು? ಯಾಕಂದ್ರೆ ಅವ್ನ ಅಡಿಕೆನೇ ಇಲ್ಲ. ಜೊತೆಗೆ ಸೊಸೈಟಿ ಸಾಲ ಮಾಡ್ಕೊಂಡಿದ್ದಾರೆ, ಆ ಸೊಸೈಟಿ ಸಾಲ ಬಡ್ಡಿ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಇವನ್ನೆಲ್ಲ ಸರ್ಕಾರ ಪರಿಗಣಿಸ್ಬೇಕು. ಏನೋ 5 ಕೋಟಿನೋ 10 ಕೋಟಿನೋ ಮುಖ್ಯಮಂತ್ರಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇವತ್ತು
ಹೇಳಿ ಅಷ್ಟಕ್ಕೆ ಸೀಮಿತ ಆಗೋದಲ್ಲ, ಅಲ್ಲಿನೂ ಒತ್ತಾಯ ಅವ್ರಿಗೆ ಕನಿಷ್ಠ 5 ಲಕ್ಷ ರೂಪಾಯಿ ಆದ್ರೂ ಅವ್ರು ಜೀವನ ಮಾಡ್ಬೇಕಲ್ಲ ಎಕರೆಗೆ. ಅವ್ರು ಏನಾದ್ರು ಕೊಟ್ರೆ ಗಂಜಿನಾರ ಕುಡ್ಕಂತಾರೆ, ಅಲ್ಲೇನು ತೋಟ ಎಬ್ಸಕ್ ಸಾಧ್ಯನೇ ಇಲ್ಲ, ಪರ್ಯಾಯ ಆಲೋಚನೆ ಮಾಡ್ತಾರೆ, ಪರ್ಯಾಯವಾಗಿ ವ್ಯಾಪಾರನ ಉದ್ಯೋಗನ ಏನೋ ಮಾಡ್ತಾರೆ. ಎಕರೆಗೆ ಒಂದು 5 ಲಕ್ಷ ರೂಪಾಯಿ ಪರಿಹಾರನ ಕೊಡ್ಬೇಕು ಅಂತೇಳಿ, ಕನಿಷ್ಠ ಪರಿಹಾರ ಇದು. ಇನ್ನು ಜಾಸ್ತಿ ಕೊಡ್ಬೇಕು ಎಕರೆ ಅಂದ್ರೆ ಒಂದು 50 ಲಕ್ಷ ರೂಪಾಯಿ ಅಡಿಕೆ ತೋಟ ಕಂಪ್ಲೀಟ್ ಹೋಯ್ತು, ಕನಿಷ್ಠ ಹೇಳ್ತಾ ಇದೀವಿ. ಅಷ್ಟಾದ್ರೂ ಕೊಟ್ರೆ ಗಂಜಿನಾರ ಕುಡ್ಕೊಂಡು ಹಾಗೂ ಎಂಥದ್ದು ರಸ್ತೆ ಬದಿ ವ್ಯಾಪಾರ ಮತ್ತೊಂದು ಮುಗ್ದೊಂದು ಏನೋ ಬೆಳೆಗಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ಇವನ್ನೆಲ್ಲ ಒತ್ತಾಯಿಸಿ ಇವತ್ತು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಪಕ್ಷಾತೀತವಾದಂತ ಪಾದಯಾತ್ರೆ ಇಲ್ಲೇ ನಾವು ಸೇರ್ಕೊಂಡಿದ್ದೀವಿ ಇವತ್ತು. ಎಷ್ಟೇ ಇವತ್ತು ಇಲ್ಲಿ ಎಲ್ಲರೂ ಬೆಳೆಗಾರರೆ, ಎಲ್ಲರೂ ಬೆಳೆಗಾರ, ನಾವು ಸೇರಿರ್ತಕ್ಕಂಥವ್ರು ಎಲ್ಲರೂ ಬೆಳೆಗಾರರೆ. ಪಕ್ಷಾತೀತವಾದಂತ ಹೋರಾಟ ನಡೀತಾ ಇದೆ, ಹಾಗಾಗಿ ತಮ್ಮ ಸಹಕಾರ ಬೆಂಬಲ ಬೇಕು. ಜೊತೆಗೆ ನಿಮಗೆ ಗೊತ್ತಿರಲಿ, ಈಗ ಹಿಂದೆ ಸಣ್ಣ ಊರಿನ ಹಕ್ರೆ ಅಂತ ಹೇಳಿ ನಮ್ಮೂರಿಂದ ಪಾದಯಾತ್ರೆಯನ್ನ ಮಾಡಿದ್ವಿ, ಒಂದ್ ದಿನದ ಪಾದಯಾತ್ರೆ. ಏನು ವಿದೇಶದಿಂದ ಅಡಿಕೆ ಬರ್ತಾ ಇದೆ ಅಂತೇಳಿ 2012-13 ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ವಿ. ಜೊತೆಗೆ ಕನಿಷ್ಠ 300 ರೂಪಾಯಿ ಟ್ಯಾಕ್ಸ್ ನಿಗದಿಪಡಿಸಬೇಕು ಅಂತೇಳಿ ಒತ್ತಾಯಿಸಿ ಒಂದೇ ಅಜೆಂಡಾ ಇಟ್ಕೊಂಡು ಪಾದಯಾತ್ರೆ ಮಾಡಿರುವಂತದ್ದಾಗಿತ್ತು. ಅದಕ್ಕೆ ಅವತ್ತಿನ ದಿವಸ ಆಫ್ಕೋರ್ಸಿಗೆ ಪ್ರತಿಭಟನೆ ಬಹಳ ಜೋರಾಗಾಯ್ತು, 3-4 ಸಾವಿರ ಜನ ಅವತ್ತು ಸೇರಿದ್ರು ಆ ಸಂದರ್ಭದಲ್ಲಿ ಸೇರಿದ್ರು. ಹಾಗಾಗಿ 4-5 ದಿವಸ ಲೋಕಸಭಾ ಸದಸ್ಯರಾದಂತ ಯಡಿಯೂರಪ್ಪನವರು ಮನವಿ ಸ್ವೀಕರಿಸಕ್ ಬಂದಿದ್ರು ಆಫ್ಕೋರ್ಸಿಗೆ, ಮನವಿ ಕೊಟ್ಟಿದ್ರು, ನೀವು ಬಂದಿದ್ರಿ ಅನ್ಸುತ್ತೆ. ಮನವಿ ಸ್ವೀಕರಿಸಿದಂಥವ್ರು ಅವರು ಸಹಿತ ಪ್ರಯತ್ನ ಮಾಡಿದ್ರು, ನಮ್ಮ ಕಡೆಯಿಂದ ನಮ್ಮ ಲೀಡರ್ಗಳು ಸಹಿತ ಪ್ರಯತ್ನಗಳು ನಡೆಸಿದ್ರು. ಆ ಕಾರಣದಿಂದ ಅವತ್ತು 152 ರೂಪಾಯಿ ಟ್ಯಾಕ್ಸ್ ಇರೋಂಥದ್ದು, ಅವತ್ತು ಅಡಿಕೆ ರೇಟು 30,000 ಒಳಗೆ ಕೆಂಪಡಿಕೆ ದರ ಬಂದಿರೋಂಥದ್ದು, ಕನಿಷ್ಠ ಬಹಳ ಕನಿಷ್ಠ ದರಕ್ಕೆ ಹೋಗಿರೋಂಥದ್ದು. ಆ ನಂತರದಲ್ಲಿ ಏನು 262 ರೂಪಾಯಿ ಟ್ಯಾಕ್ಸ್ ಅನ್ನ 110 ರೂಪಾಯಿ ಟ್ಯಾಕ್ಸ್ ಅನ್ನ ರೈಸ್ ಮಾಡಿದ್ಮೇಲೆ ಒಂದೂವರೆ ತಿಂಗಳಿಗೆ ರೈಸ್ ಆಯ್ತು, ಕಾಣಿಸಿತ್ತು. ಮಾಡಿಸಿ ಆದ್ಮೇಲೆ ಕಳೆದ 10 ವರ್ಷಗಳು ಸಹಿತ ಅಡಿಕೆ ಬೆಳೆಗಾರ ಒಳ್ಳೆಯ ಧಾರಣೆ ಸಿಗ್ತಾ ಇತ್ತು. ವಿದೇಶಿ ಅಡಿಕೆ ಬಹಳಷ್ಟು ಕಮ್ಮಿ ಆದ್ಮೇಲೆ ಟ್ಯಾಕ್ಸ್ ಹೆಚ್ಚಾದ್ಮೇಲೆ ಬರ್ತಾ ಇತ್ತು. ಪ್ರತಿ ಹೋರಾಟಗಳು ಸಹಿತ ಸಣ್ಣ ಊರಿನ ಸಣ್ಣ ಹೋರಾಟ ಇಡೀ ದೇಶೀಯ ಬೆಳೆಗಾರರಿಗೆ ಅನುಕೂಲ ಮಾಡಿಕೊಡ್ತು. ಅದು ಇದೇ ಸಂಘಟನೆ ಮಾಡಿದ್ವಿ. ಎರಡನೇದು ಕಸ್ತೂರಿ ರಂಗನ ವರದಿ, 2 ದಿವಸ ತುಮರಿಯಿಂದ ಹಿಡಿದು ಸಾಗರದವರೆಗೆ ಪಾದಯಾತ್ರೆ ಮಾಡಿದ್ವಿ ಇದೇ ಸಂಘಟನೆಯಲ್ಲಿ. ಅದಕ್ಕೆ ಕಾಮರ್ ತಿಮ್ಮಪ್ಪನವರು ಮಂತ್ರಿಯಾಗಿ ಬಂದು ಅವತ್ತು ನಮ್ಮ ಮನವಿಯನ್ನ ಸ್ವೀಕರಿಸಿದ್ರು. ಜೊತೆಗೆ ನಮ್ದೇ ಸರ್ಕಾರ ಇದ್ದಾಗಲೂ ಸಹಿತ, ಅಂದ್ರೆ ನಾನೊಬ್ಬ ಕಾಂಗ್ರೆಸ್ ಆಗಿ ನಮ್ದೇ ಸರ್ಕಾರ ಇದ್ದು ಸಹಿತ ಪ್ರತಿಭಟನೆ, ಯಾಕಂದ್ರೆ ನಾವು ಜೀವ ಬದುಕಿರ್ತಾನೆ ಕಪಕ್ಷ ಪಾರ್ಟಿ ಆಮೇಲೆ ನಮ್ಮ ಬದುಕೆ ಮಂತ್ರಿಯಾಗಿ ಮನವಿ ಸ್ವೀಕರಿಸಿದ್ರು. ಜೊತೆಗೆ ಕ್ಯಾಬಿನೆಟ್ ಅಲ್ಲಿ ಸಾಗರದ ನಂದೇ ಕ್ಷೇತ್ರದಲ್ಲಿ ಜನ ಈ ರೀತಿ ಪ್ರತಿಭಟನೆ ಮಾಡಿದ್ರು ಅಂತ ಹೇಳಿ ಧ್ವನಿ ಎತ್ತಿ ಅದನ್ನು ನಿರ್ಣಯಿಸಿ ಕಳಿಸಿದ್ರು ಕೇಂದ್ರಕ್ಕೆ. ಇವತ್ತು ಸಹಿತ ಕಸ್ತೂರಿ ರಂಗನ ವರದಿ ಜಾರಿಯಾಗಲಿಲ್ಲ. ಹಾಗಾಗಿ ಒಂದು ಊರಿನ ಒಂದು ಹೋರಾಟ ರಾಜ್ಯ ಸರ್ಕಾರದ ಮೇಲೆ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ, ಕಿವಿ ಕಣ್ಣು ನೋವು ಇದ್ರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಮೇಲೆ ಬದಲಾವಣೆ ತರೋದಕ್ಕೆ ಸಾಧ್ಯ ಇದೆ, ಸಣ್ಣದು ದೊಡ್ಡದು ಅಂತಿಲ್ಲ. ಹಾಗಾಗಿ ಯಾವ್ದೋ ಒಂದು ಊರಲ್ಲಿ ಮಾಡಿಬಿಟ್ರೆ ಸಾಕ, ಅಥವಾ ಯಾವ್ದೋ ಒಂದು ಸಣ್ಣದ ಒಂದು ಪಾದಯಾತ್ರೆ ಮಾಡಿದ್ರೆ ಬದಲಾವಣೆ, ಅದು ಹೋರಾಟ ನಿರಂತರವಾಗಿ ಇಟ್ಕೊಳ್ಳುವಂಥದ್ದು. ನಾನು ಇವತ್ತಿಲ್ಲಿ ಸಾಗರದಲ್ಲಿ ಮಾಡಿದ್ರೆ ಮಾರೆ ಮುಂದಿನ ದಿವಸ ಏನು ಸಿರ್ಸಿಲ್ ಮಾಡ್ಬೋದು, ತೀರ್ಥಹಳ್ಳಿಯಲ್ಲಿ ಮಾಡ್ಬೋದು, ಬೇರೆ ಕಡೆ ಬೇರೆ ಬೇರೆ ಭಾಗದಲ್ಲಿ ಜನ ಎಚ್ಚರಿಕೆ ಬೀಳೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜನ ಏನು ಇವತ್ತು ಚುನಾಯಿತ ಪ್ರತಿನಿಧಿಗಳು ಗಮನ ಹರಿಸೋದಕ್ಕೆ ಸಹಿತ ಸಾಧ್ಯ ಆಗುತ್ತೆ, ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಿತ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪಾದಯಾತ್ರೆಯನ್ನ ಪಕ್ಷಾತೀತವಾಗಿ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಇವತ್ತು ಎಲ್ಲರೂ ಸಹಿತ ಬರಬೇಕು. ಬೆಳೆಗಾರರು, ಹೊಸನಗರ ತಾಲೂಕಿನ ಬೆಳೆಗಾರರು ಏನಿದ್ದಾರೆ, ಇವತ್ತು ಎಲ್ಲ ಜಾತಿ ವರ್ಗದವರು ಧರ್ಮದವರು ಸಹಿತ ಅಡಿಕೆ ಬೆಳೆಗಾರರಿದ್ದಾರೆ. ಒಂದು 50 ಗಿಡನಾದ್ರೂ ಮನೆ ಬಾಗಿಲಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಜಾಗಿದ್ದಲ್ಲಿ ಇವತ್ತು ಅಡಿಕೆ ಗಿಡ ಹಾಕಿದ್ದಾರೆ. ಇವತ್ತು ಜಿಲ್ಲೆಯ ಆರ್ಥಿಕತೆ ನಿಂತಿರೋದು ಅಡಿಕೆ ಮೇಲೆ ನಿಂತಿದೆ, ಜನರ ಬದುಕು ನಿಂತಿರೋದು ಸಹಿತ ಅಡಿಕೆ ಮೇಲೆ ನಿಂತಿದೆ. ಹಾಗಾಗಿ ಅಡಿಕೆಯ ದರ ವ್ಯತ್ಯಾಸ ಆಗುವಂಥದ್ದು, ಅಡಿಕೆಗೆ ರೋಗ ಬಂದು ಈ ರೀತಿ ಹಾನಿ ಆಗ್ತಕ್ಕಂಥದ್ದು, ಇಡೀ ಜಿಲ್ಲೆಯ ಆರ್ಥಿಕತೆ ನಾಶ ಆಗುತ್ತೆ, ಬದುಕು ಸಹಿತ ನಾಶ ಆಗೋಗುತ್ತೆ, ಮಲೆನಾಡಿಗರ ಬದುಕು ನಾಶ ಆಗೋಗುತ್ತೆ. ಈಗೇನೋ ಕಳೆದ 6-7 ವರ್ಷದಿಂದ ಸುಧಾರಿಸ್ಕೊಳ್ತಾ ಇದ್ರು ರೈತರು, ಇಂಥ ಸಂದರ್ಭದಲ್ಲಿ ಒಂದು ಕಡೆ ಎಲೆಚುಕ್ಕೆ ರೋಗ, ಮತ್ತೊಂದು ಕಡೆ ಇವತ್ತು ತಗೊಂಡಿರ್ತಕ್ಕಂಥ ತೀರ್ಮಾನ, ಇವತ್ತೇನು ಆಮದು ನೀತಿ ಏನಿದೆ, ಭೂತಾನಿಂದ ಫ್ರೀಯಾಗಿ ಯಾವುದೇ ಟ್ಯಾಕ್ಸ್ ಇಲ್ದೇನೆ, ಯಾವುದೇ ತೆರಿಗೆ ಇಲ್ದೇನೆ ಇವತ್ತೇನು ಇವತ್ತು ಆದೇಶ ಮಾಡಿದ್ದಾರೆ, ಅದು ಇಡೀ ದೇಶೀಯ ಮಾರುಕಟ್ಟೆಯಲ್ಲಿ
ಮಾರುಕಟ್ಟೆ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಿದೆ, ಅದನ್ನ ತಕ್ಷಣದಲ್ಲಿ ರದ್ದುಪಡಿಸಬೇಕು ಅಂತಕ್ಕಂಥದ್ದು. ಟ್ಯಾಕ್ಸ್ ಅನ್ನ 100 ರೂಪಾಯಿ ಹೆಚ್ಚು ಮಾಡಿ ಹೊರದೇಶದಿಂದ ಅಡಿಕೆ ಬರದೇ ಇರೋ ರೀತಿಯಲ್ಲಿ, ಕಳಪೆ ಮಾನ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತಕ್ಕಂಥದ್ದು, ಇವೆಲ್ಲ ಇಟ್ಕೊಂಡು ಹೋರಾಟ ಮಾಡ್ತಾ ಇದೀವಿ. ಹಾಗಾಗಿ ಹೊಸನಗರ ಭಾಗದ ಮತ್ತು ಅಕ್ಕಪಕ್ಕದ ತಾಲೂಕಿನ ಈ ಅಡಿಕೆ ಬೆಳೆಯ ಪರವಾಗಿರ್ತಕ್ಕಂಥವ್ರು, ಬೆಳೆಗಾರರ ಪರವಾಗಿರ್ತಕ್ಕಂಥವ್ರು, ಈ ಎಲ್ಲರೂ ಅಡಿಕೆ ಬೆಳೆಗಾರರು ಬರಬೇಕು, ಅದನ್ನ ನಂಬಿರ್ತಕ್ಕಂತ ಜನರು ಬರಬೇಕು, ಅದನ್ನ ನಂಬಿರ್ತಕ್ಕಂತ ವ್ಯಾಪಾರಸ್ಥರು ಸಹಿತ, ಇವತ್ತು ವ್ಯಾಪಾರಸ್ಥರು ಇದ್ದಾರೆ, ಅವರು ಸಹಿತ ಇದಕ್ಕೆ ಸಹಕಾರವನ್ನು ಕೊಡಬೇಕು, ಬರಬೇಕು ಅಂತಕ್ಕಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ಜೊತೆಗೆ ನಮ್ಮೆಲ್ಲ ಏನು ಪ್ರೈಮರಿ ನಮ್ಮ ಸೊಸೈಟಿಗಳಿದ್ದಾವೆ ಅದರ ಪದಾಧಿಕಾರಿಗಳು.